ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಯಶೋಧಾ ಪೂಜಾರಿ. ಸ್ಯಾಂಡಲ್ವುಡ್ನಲ್ಲಿ 2000 ಇಲ್ಲಿಯವರೆಗೂ ಕೂಡ ತನ್ನದೇ ಆದ ವಿಶಿಷ್ಟ ನಟನೆಯ ಮೂಲಕ ಚಾಪು ಮೂಡಿಸಿದಂತಹ ನಟ ಅಂದರೆ ಅದು ನಮ್ಮ ಧರ್ಮ ಸರ್. ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಕಾಣಿಸ್ತಿಲ್ಲ ಅಲ್ಲ ಅಂತ ಹೇಳಿ ಒಂದಷ್ಟು ಅಭಿಮಾನಿಗಳು ಪ್ರಶ್ನೆಯನ್ನು ಕೇಳ್ತಾನೆ ಇದ್ರು. ಎಸ್, ನಿಮಗೋಸ್ಕರ ನಾನು ಇದೀಗ ಧರ್ಮ ಸರನ್ನು ಮೀಟ್ ಮಾಡಿದ್ದೀನಿ. ಏನು ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಯ ಧರ್ಮ ಸರ್ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ಕೂಡ ಇವತ್ತು ನಿಮ್ಮ ಮುಂದೆ ತೆರೆದಿಡೋದಕ್ಕೆ ನಾನು ಬಂದಿದ್ದೀನಿ. ಸೊ ನಮ್ಮ ಜೊತೆ ಧರ್ಮ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ? ತಪ್ಪಾಗಿದ್ದೀರಿ, ಡಯಟ್ ಮಾಡ್ತಿದ್ದಾರೆ ಇಲ್ಲ, ಸ್ವಲ್ಪ ದಪ್ಪ ಆದಂಗೆ ಕಾಣಿಸ್ತಾ ಇದೆ. ಸೊ ಡಯಟ್ ಮಾಡ್ತಾ ಇದ್ದೀರಾ? ಈಗ 1 ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸಣ್ಣ ಆಗಿ ಮತ್ತೆ ತೆರೆಯ ಮೇಲೆ ಮಿಂಚೋದಕ್ಕೆ ಬರ್ತಾ ಇದ್ದೀರಾ? ಕರೋನಾ ಎಫೆಕ್ಟ್. ಓಕೆ, ಒಂದ್ ಜಿಮ್ ಮಾಡಕ್ಕೂ ಬಿಡಲ್ಲ, ಏನು ಮಾಡಲ್ಲ. ಹೌದು ಹೌದು, ಹಂಗೆ ನಮ್ಮಂತ ಸೋಂಬರಿಗಳಿಗೆ ಆ ತರ ಚಾನ್ಸ್ ಸಿಕ್ಕರೆ ಸಾಕು, ಬರೀ ತಿನ್ಕೊಂಡು. ಸರ್, ಅಭಿಮಾನಿಗಳು ಕೇಳ್ತಾನೆ ಇರೋ, ಯಾಕಂದ್ರೆ ನೀವು ನಿಮ್ಮದೇ ಆದಂತ ವಿಶಿಷ್ಟವಾದ ನಟನೆಯ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಒಂದು ಚಾಪನ್ನ ಮೂಡಿಸಿದಂತಹ ನಟ. ಸೊ ಧರ್ಮ ಅಂದ್ರೆ ಏನೋ ಒಂದು ಕ್ಯೂರಿಯಾಸಿಟಿ, ಅವ್ರು ಬರ್ತಾ ಇದಾರೆ ಆ ಸಿನಿಮಾದಲ್ಲಿ, ಅವ್ರು ಇದಾರೆ ಅಂದ್ರೆ ವಾವ್ ಸೂಪರ್, ಏನೋ ಒಂದು ಇರುತ್ತೆ ಅನ್ನೋ ತರ ಇರುತ್ತೆ. ಸೊ ಅಂತ ನಟ ಕಾಣಿಸ್ತಾ ಇರ್ಲಿಲ್ಲ, ಒಂದು 3 ನೀವು ಕಾಣಿಸ್ಲಿಲ್ಲ. ಸೊ ಏನ್ ಮಾಡ್ತಿದ್ರಿ ಸರ್ ಅಂತ? ಏನಿಲ್ಲ, ಕರೋನಾ ಆಗಕ್ಕೆ ಎಕ್ಸಾಕ್ಟ್ 1 ಬಿಫೋರ್ ನಮ್ಮ ಮದರ್ ಎಕ್ಸ್ಪೈರ್ ಆದ್ರು. ಓಕೆ, ಸೊ ಅದಾದ್ಮೇಲೆ ಸ್ವಲ್ಪ ಒಂಚೂರು ಒಂದು 4 ಫೈವ್ ಮಂತ್ಸ್ ಗ್ಯಾಪ್ ತಗೊಳ್ಳೋಣ ಅಂದ್ಕೊಂಡು ತಗೊಂಡ್ವಿ. ಓಕೆ, ಅದಾದ್ಮೇಲೆ 2019 ಸೆಪ್ಟೆಂಬರ್ ಹಂಗೆ ಸುಮ್ಮನೆ ಒಂದು ಸೀರಿಯಲ್ ಇದು ಮಾಡೋಣ ಅನ್ಕೊಂಡು, ಇಂತಿ ನಿಮ್ಮ ಆಶ ಅಂತ. ಓಕೆ, ಅದನ್ನ ಒಪ್ಕೊಂಡೆ. ಅಕ್ಟೋಬರ್ ಇಂದ ಟೆಲಿಕಾಸ್ಟ್ ಆಯ್ತು 2019. ಸೊ ಅದು ಮಾಡ್ತಿರೋ ಅಷ್ಟರಲ್ಲಿ 2020 ಮಾರ್ಚ್ಗೆ ಕೊರೋನಾ ಬಂತು. ಅದರಿಂದ 2 ಅದರಿಂದ ಹಂಗೋಗಿ ಈ 1 ಆ 2 3 ಗ್ಯಾಪ್ ಆಗುತ್ತೆ. ಓಕೆ, ಅಂದ್ರೆ ತಾಯಿ ಹುಷಾರಿರಲಿಲ್ಲ ಸಡನ್ ಆಗಿ, ಅವರು ಅದೊಂದು. ಸೊ ಆ ನೋವು ನಿಮ್ಮನ್ನ ಯಾವ ರೀತಿ ಕಾಡ್ತಾ ಇದೆ? ಡಿಪ್ರೆಷನ್ ಹೋಗಿದ್ದೆ ಎಲ್ಲ ಇದಾಯ್ತು. ಆಮೇಲೆ ಇದ್ದೇ ಇರಲಿಲ್ಲ, ಲೈಫ್ ಲೀಡ್ ಮಾಡ್ಲೇಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಚೇಂಜ್ ಆಗ್ತಾ. ಮತ್ತೆ ಬಿಜಿ ಆಗ್ತಾ ಇದೀರಾ, ಬಿಜಿ ಆಗಿದ್ದೀರಾ ಶೂಟಿಂಗ್ ಗಳಲ್ಲಿ. ಸೊ ಸಿಗ್ತಾನೆ ಇರುತ್ತೆ. ಓಕೆ, ಯಾವ ಸಿನಿಮಾ ಅಂತ ಕೇಳಬಹುದಾ? ಹೇಳಬಹುದಾ? ನಮ್ಮ ಉಪೇಂದ್ರ ಅವ್ರದ್ದು ಲಗಾಮ್, ಮತ್ತೆ ನಮ್ಮ ಜೇಮ್ಸ್ ಪುನೀತ್ದು ಮದಗಜ, ಆಮೇಲೆ ರವಿ ಬೋಪಣ್ಣ ಅಂತ ರವಿಚಂದ್ರನ್ ಅವ್ರದ್ದು, ಗುಮ್ಮ ಅಂತ ಒಂದು ದೆವ್ವದ ಇದು ಮಾಡ್ತೇನೆ, ನೈಸ್ ರೋಡ್ ಅಂತ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್. ಓಕೆ, ಆಮೇಲೆ ರೀಸೆಂಟ್ ಆಗಿ ಇನ್ನ ಒಂದ್ 2 ಸಿನಿಮಾ ಈಗ ಮಾಡಿದ್ವಿ, ಎಲ್ಲ ಸ್ವಲ್ಪ ಹೊಸಬ್ರದ್ದು, ಹಂಗಾಗಿ ನಂಗೆ ಹೆಸರಾಗಿ ಬರ್ತಾರ. ಯಾವ್ದು ಕೂಲಿಂಗ್ ಗ್ಲಾಸ್ ಅಂತ ಒಂದು ಇಂಡಸ್ಟ್ರಿ ಸ್ವಲ್ಪ ಬಿಸಿ ಆಗ್ತಿದೆ ಇವಾಗ. ಏನಂದ್ರೆ ಈ 3rd ವೇವ್ ಬರದೆ ಹಿಂಗೆ ನಡ್ಕೊಂಡು ಹೋದ್ರೆ 100% ಇಂಡಸ್ಟ್ರಿ ಉದ್ದಾರ ಆಗುತ್ತೆ. ಇಲ್ಲ ಅಂದ್ರೆ ಬಹಳ ಕೆಳದ ಮಟ್ಟದಲ್ಲಿ ಇಳಿದ್ಬಿಟ್ಟಿದ್ವಿ ನಾವು. ಕನ್ನಡ ಇಂಡಸ್ಟ್ರಿ ಮೊದಲೇ ಮಾರ್ಕೆಟ್ ಇಲ್ಲ, ಈ ತರ ಎಲ್ಲ ಆಗಿ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಓಕೆ, ಈಗ ನೀವಾಗ್ಲೇ ಹೇಳಿದ್ರಿ ಕೊರೋನಾ ಇಂದ ಸ್ವಲ್ಪ ತೊಂದರೆಗಳಾಯ್ತು ಅಂತ ಹೇಳಿ. ಸೊ ಇಂಡಸ್ಟ್ರಿಗೆ ಯಾವ ರೀತಿ ಸಮಸ್ಯೆ ಆಯ್ತು ಅಂತ ಸರ್ ನೀವು ಹೇಳೋದಾದ್ರೆ, ಎಲ್ಲರ ಪರವಾಗಿ ಹೇಳೋದಾದ್ರೆ? 100% ತುಂಬಾನೇ ಸಮಸ್ಯೆ ಆಯ್ತು ಇಂಡಸ್ಟ್ರಿಗೆ. ಏನಂದ್ರೆ ಈಗ ನಾವು ಬಿಡಿ ಒಂದಷ್ಟು ಸ್ವಲ್ಪ ರೆಕಗ್ನೈಸ್ ಆಕ್ಟರ್ಸ್ ಆಗಿರೋದ್ರಿಂದ ನಾವು ತಿಂಗಳಲ್ಲಿ 10 ದುಡಿದ್ರು ಸ್ವಲ್ಪ ದಿನ ಇನ್ನು 20 ಬದುಕ್ಬೋದು ಅನ್ನೋ ತರ ಒಂದಿದೆ. ಪಾಪ ನಮ್ಮ ಟೆಕ್ನಿಷಿಯನ್ಸ್ ಆಗ್ಲಿ, ಪ್ರೊಡಕ್ಷನ್ ಟೀಮ್ ಅವರಾಗ್ಲಿ, ಅವರೆಲ್ಲ ಬಹಳ ಇದ್ರು ದಿನಗೂಲಿ ತರ ಅವರೆಲ್ಲ, ಅವ್ರಿಗೆ ಕೆಲಸ ಇರಲಿಲ್ಲ, ಅವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತು. ಸೊ ಒಂದು ಖುಷಿ ಏನಂದ್ರೆ ಸಾಕಷ್ಟು ಜನ ನಮ್ಮಲ್ಲಿ ಸ್ಟಾರ್ಗಳು ಎಲ್ಲರು ಒಂದಷ್ಟು ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಇಂಡಸ್ಟ್ರಿಗೆ ಈ ಸಲ ಸ್ವಲ್ಪ ಹೆಲ್ಪ್ ಆಗಿದೆ, ಚೇಂಬರ್ ವತಿಯಿಂದ ಇರ್ಬೋದು, ಇನ್ನೊಂದು ಇರ್ಬೋದು, ಸರ್ಕಾರ ಕೊಟ್ಟಿದೆ, ಏನೇನ ಮಾಡಿದೆ, ಹಂಗಾಗಿ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಈಗ ಟೋಟಲ್ ಆಗಿ ತಿಳಿ ಆಗ್ತಾ ಇದೆ, ನೋಡ್ಬೇಕು. ಓಕೆ, ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ? ನಿಮ್ಗೆ ಇಷ್ಟ ನಿಮ್ಮ ನಟನೆ ಅಂತಾನೆ ಬೇಡ, ಬೇರೆ ಯಾವ್ದಾದ್ರು ಓಕೆ, ತುಂಬಾ ಇಷ್ಟ ಆ ಸಿನಿಮಾ ನನ್ನ ಲೈಫ್ ಅಲ್ಲಪ್ಪ, ನಂಗೆ ತುಂಬಾ ಇಷ್ಟ ಅನ್ನೋ ತರ. ಓಂ ಓಂ. ಓಕೆ, ನಟ ಯಾರು ಇಷ್ಟ ಅಂತ ಹೇಳಿ? ನಟ ಟು ಬಿ ಫ್ರಾಂಕ್ ವಿತ್ ಯು ನನಗೆ ವಿಷ್ಣು ಸರ್. ಓಕೆ, ನಟಿ ಶ್ರುತಿ. ಶ್ರುತಿ ಈಗ ಪ್ರೆಸೆಂಟ್ ಇರೋರು? ಪ್ರೆಸೆಂಟ್ ಯಾರು ನನಗೆ ಗೊತ್ತಿಲ್ಲ, ಒಂದಷ್ಟು ಜನ ಬಂದಿದ್ದಾರೆ. ಓಕೆ, ಫುಡ್ ಏನು ಇಷ್ಟ ಸರ್ ನಿಮಗೆ? ಫಿಶ್. ಫಿಶ್ ಫಿಶ್ ಬಿಟ್ರೆ ಮಟನ್ ಗೌಡ್ರು, ಮಂಡ್ಯ ಗೌಡ್ರು ಅಲ್ಲಿ ಬೀಗ್ ರೂಟ್. ಮದುವೆ ಸೀಸನ್ ಬಂತು ಅಂದ್ರೆ ಹೋಗ್ಲೇಬೇಕು, ಅವಾಗ ಮಾತ್ರ ಮಟನ್ ತಿಂತೀನಿ, ಬಟ್ ರೆಗ್ಯುಲರ್ ಆಗಿ ಫಿಶ್ ಅಂಡ್ ಚಿಕನ್ ಅಷ್ಟೇ. ಓಕೆ, ನಿಮ್ಮ ಪತ್ನಿ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತಿನಲ್ಲಿ, ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ? ಒನ್ ಆಫ್ ಅಲ್ಲ, ಓನ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ವೈಫ್. ಓಕೆ, ಎಲ್ಲಾ ಟೈಮು ನನಗೆ ಯಾರು ಸಪೋರ್ಟ್ ಇಲ್ಲ ಅವಳೇ ನನ್ನ ಸಪೋರ್ಟ್. ಓಕೆ, ನೋವು? ಐ ಲಾಸ್ಟ್ ಮೈ ಮಾಮ್, ಅದು ನನ್ನ ಮ್ಯಾಕ್ಸಿಮಮ್ ದುಃಖ.
ಟ್ರಾಜಿಡಿ ಆದರೂ ನಂಗೆ ಅದು ದುಃಖ ಅನ್ಸಲ್ಲ. ನೆನಪಾದಾಗ ಅಮ್ಮ ನೆನಪಾದಾಗ ಏನ್ ಮಾಡ್ತೀನಿ ನಾನು? ಪ್ರತಿದಿನ ನನ್ನ ವೈಫ್ ಅಮ್ಮ ಸತ್ತಿದ್ದಾರೆ ಅಂತ ಇದು ಮೂರನೇ ವರ್ಷ ಬೆಳಿಗ್ಗೆ ಯಾವ್ದೋ ಇದ್ದೆ ಅವಾಗ ಗ್ರಾಪ್ಸೋದೆ ಅವಳು ಸತ್ತಾಗಿದೆ ಅಂತ. ಇವತ್ತಿಗೂ ನನಗೆ ಅದು ಕಾಡ್ತಾ ಇದೆ ಅಲ್ಲ. ಓಕೆ, ಅಪ್ಪ ಅವ್ರನ್ನ ನಾನು ಒಂಥರ ರೋಲ್ ಮಾಡಲ್ ತರ ನನ್ಗೆ, ಯಾಕಂದ್ರೆ ನಾವೈದು ಜನ ಮಕ್ಕಳು, ನಾವೆಲ್ಲ ಜವಾಬ್ದಾರಿ ಬರಕ್ ಮುಂಚೆನೆ ನಮ್ಮ ಅಕ್ಕಂದಿರು ಮದ್ವೆ ಮಾಡಿದ್ರು. ಅದೇ ಮೇನ್ ಒಬ್ಬ ಫಾದರ್ ಆದವನಿಗೆ ಜವಾಬ್ದಾರಿನೇ ಹೆಣ್ಮಕ್ಳು ಮ್ಯಾರೇಜ್ ಮಾಡೋದು. ಮ್ಯಾರೇಜ್ ಮಾಡಿದ್ರು, ನಾನು ಮೂರು ಜನಕ್ಕೆ ಡಿಗ್ರಿವರೆಗೂ ನಮಗೆ ಎಜುಕೇಷನ್ ಕೊಟ್ರು. ಆಮೇಲೆ ಅವರು ಎಕ್ಸ್ಪೈರ್ ಆಗ್ಬಿಟ್ರು, ಸ್ಟ್ರೋಕ್ ಆಗಿತ್ತು ಅವ್ರಿಗೆ, ಎಕ್ಸ್ಪೈರ್ ಆಗ್ಬಿಟ್ರು. ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನೇನಿಂಗ್ ನೋಡಿದಾರ ಸ್ಕ್ರೀನ್ ಹುಚ್ಚ ಯುವರಾಜ ಹಿಂಗಾಗಿದೆ ಆಯ್ತು ನೋಡ್ತೀನಿ ಅಂತ ಇದ್ರು. ಅದಾಗಿ ಒಂದು ಆ ಟೈಮಲ್ಲಿ ಹೋಗಕ್ಕಾಗ್ಲಿಲ್ಲ ಅವಾಗ, ಅವಾಗಲೇ ಸ್ವಲ್ಪ ನೋಡ್ಲೇ ಇಲ್ಲ ನಿಮ್ಮನ್ನ ಸ್ಕ್ರೀನ್ ಮೇಲೆ. ಅಪ್ಪ ಟಿವಿಲೆಲ್ಲ ನೋಡಿ ಖುಷಿ ಪಟ್ರು, ಟಿವಿಲ್ ಥಿಯೇಟರ್ಗೆ. ಓಕೆ ಓಕೆ, ವೀಕ್ಷಕರಲ್ಲಿ ಮುಖ್ಯವಾಗಿ ಹೇಳಲೇಬೇಕು ಏನಪ್ಪ ಅಂತ ಹೇಳಿದ್ರೆ 2000 ಶುರುವಾಗಿದೆ ಇವ್ರದ್ದು ನಟನೆ, 280 ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸರಳ ವ್ಯಕ್ತಿ. ನೇರವಾಗಿ ಮಾತನಾಡಿದಾಗ ನಮ್ಗೆ ಅನ್ಸುತ್ತೆ ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲೇಬೇಕು. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿರೋದ್ರಿಂದ ಅವ್ರ ಬಾಯಲ್ಲ ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್ ಒಂಥರ ಖುಷಿ ಸರ್, ಆಲ್ ದಿ ಬೆಸ್ಟ್ ಇನ್ನು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿದೀರಾ, ಆ ಖುಷಿಯನ್ನ ಈಗ ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ. ಕಡಿಮೆ ಅಲ್ಲ 280. ನನಗೇನಂದ್ರೆ ಲಕ್ಕಿಲಿ 2000 ನಾನು ಎಂಟರ್ ಆಗಿದ್ದೆ, ಅದು ಬಿಫೋರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಎಂಟರ್ ಆಗಿದೆ. ಓಕೆ, ಸೊ ಆಫ್ಟರ್ ದಟ್ ಆಕ್ಟರ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು ಹುಚ್ಚ, ನಮ್ಮ ಸುದೀಪ್ ಜೊತೆ ಯುವರಾಜ ಸುದೀಪ್ ಹುಚ್ಚ ಮೂವಿ. ಓಕೆ, ಅದು ಯುವರಾಜ ಅಂತ ಶಿವಣ್ಣ ಅನ್ಸುತ್ತೆ. ಓಕೆ, ಇದೆರಡು ಹುಚ್ಚ ರಿಲೀಸ್ ಮುಂಚೆನೆ ಯುವರಾಜನ ಸಿಕ್ಬಿಡ್ತು. ಇದೆರಡು ನಾನು ಸ್ಟಾರ್ಟ್ ಮಾಡಿದ್ದು ಕೆರಿಯರ್ 2000 ಅಲ್ಲಿ. ಓಕೆ, ನಮಗೆ ಆಲ್ಮೋಸ್ಟ್ 2013-14 ವರೆಗೂ ನನಗೆ ಮನೇಲಿ ಇದ್ದಿದ್ದು ಗ್ಯಾಪನೇ ಇಲ್ಲ. ಆ ತರ ನಾನ್ ಸ್ಟಾಪ್ ಶೂಟಿಂಗ್, ಕಂಟಿನ್ಯೂಸ್ ಶೂಟಿಂಗ್. ಸೊ ಹಂಗಾಗಿ ಆ ತರ ಬಿಸಿ ಇದ್ವಿ ನಾವೆಲ್ಲ. ಯಾಕಂದ್ರೆ ಈಗ ನಮ್ಮ ಸುದೀಪ್ ಇರ್ಬೋದು, ನಮ್ಮ ದರ್ಶನ್ ಇರ್ಬೋದು, ಇವರಿಬ್ರು ಅವಾಗ ಲೈಫ್ ಕೆರಿಯರ್ ಎಂಟ್ರಿ. ಈವನ್ ನಮ್ಮ ಪುನೀತ್ ಕೂಡ ಅಪ್ಪನು ಅದೇ ಟೈಮಲ್ಲಿ ಎಂಟ್ರಿ, ಅಪ್ಪು ಸಿನಿಮಾ ನಮ್ದು ಯುವರಾಜ್ ಆದ್ಮೇಲೆ ಅವರು ಲಾಂಚ್ ಆಗಿದೆ ಇದಕ್ಕೆ ಇಂಡಸ್ಟ್ರಿಗೆ. ಸೊ ನಾವು ಹಿಂಗ್ ಈ ಕ್ಯಾಟಗರಿ ನಾವೆಲ್ಲ ಅಂದ್ರೆ 21 21 ಅಲ್ಲಿಂದ ಸ್ಟಾರ್ಟ್ ಆ ಸಂಭ್ರಮದಲ್ಲಿ ಇದೀರ 21 ಸರ್ ಇಂಡಸ್ಟ್ರಿಗೆ ಬಂದು. ಆ ಒಂದು ಇದರಲ್ಲಿ ಕೆರಿಯರ್ ಸ್ಟಾರ್ಟ್ ಆಯ್ತು. ನನ್ನ ಅದೃಷ್ಟಕ್ಕೆ ಏನಂದ್ರೆ ಎಲ್ಲ ಆಕ್ಟರ್ಸ್, ಶಿವಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಶ್ ಅಣ್ಣ ಇರ್ಬೋದು, ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಬಿಟ್ಟರೆ ಅದೃಷ್ಟ ಇಲ್ಲ. ಅದು ಬಿಟ್ಟರೆ ಎಲ್ಲಾ ಜೊತೆ ಮಾಡೋ ಒಂದು ಅದೃಷ್ಟ ಸಿಗ್ತದೆ. ಆ ನೋವು ನಿಮ್ ಕಾಡ್ತಾ ಇದೆಯಾ ಹೇಗೆ ಅಂತ ಹೇಳಿ ನಿಜವಲ್ಲ. ಯಾಕಂದ್ರೆ ಅವಾಗ ಶಬ್ದಭೇದಿ ಸಿನಿಮಾಗೆ ನನ್ಗೆ ಆಕ್ಟಿಂಗ್ ಅಂತ ಏನಂದ್ರೆ ರಾಜ್ಕುಮಾರ್ ಅವ್ರದ್ದು ಮಾಡ್ಬೇಕಪ್ಪ, ಅವ್ರದ್ದು ಏನೋ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮ್ಗೆ ಏನು ಗೊತ್ತಿಲ್ಲ, ನಮ್ ಯಾರನ್ನ ಹೋಗಿ ಅಪ್ರೋಚ್ ಮಾಡಬೇಕು ಏನು ಗೊತ್ತಿಲ್ಲ. ಆರಾಮಾಗಿ ಇದ್ವಿ. ಅದೇ ಟೈಮ್ಗೆ ಈ ಸ್ಪರ್ಶ ನಮ್ಮ ಸುದೀಪ್ ಆಡೋದಾಗ ಅಲ್ಲಿ ಸೆಟ್ ಹೋಗ್ತಾ ಇದ್ವಿ ನಾನು ಸುದೀಪ್ ಒಂದ್ ರೀತಿಲಿ ಬಿಫೋರ್ ಇಂಡಸ್ಟ್ರಿ ಫ್ರೆಂಡ್. ಹಾಗಾಗಿ ಅಲ್ಲ ಆಲ್ಮೋಸ್ಟ್ ಅಲ್ಲ ಅವರೇ ಹೇಳ್ಕೋತಾರೆ ಎಲ್ಲಿ ಹೋದ್ರು ಕೂಡ ನನ್ನ ಜೀವನದಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇದ್ರೆ ಅದು ಧರ್ಮ ಅಂತ ಆಲ್ಮೋಸ್ಟ್ ಹಲವು ವೇದಿಕೆಗಳಲ್ಲಿ ಹೇಳಿದ್ದನ್ನ ನಾನು ಕೇಳಿದೀವಿ. ಸೊ ಏನ್ ಹೇಳ್ತೀರಾ ಸರ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ? ನಮ್ಮ ಫ್ರೆಂಡ್ಶಿಪ್ ಏನಂದ್ರೆ ನೋಡಿ, ಇವಾಗ ನಾನು ಸುದೀಪ ಈವನ್ ದರ್ಶನ್ ಕೂಡ ಹೋಗೋ ಬರೋ ಫ್ರೆಂಡ್ಸ್ ನಾವೆಲ್ಲ ಬಿಫೋರ್ ಇಂಡಸ್ಟ್ರಿ. ಆದ್ರೆ ಸಿ ನಾನು ಇವತ್ತಿಗೂ ಇನ್ನು ನಾನೊಬ್ಬ ರೆಕಗ್ನೈಸ್ ಆಕ್ಟರ್, ಸಪೋರ್ಟಿಂಗ್ ಆಕ್ಟರ್ ಅಂತಾನೆ ನಂದಿರೋದು. ಆದ್ರೆ ದರ್ಶನ್ ಸುದೀಪ್ ಇವತ್ತು ಇಲ್ಲಿ ಎಮ್ಮರವಾಗಿ ಬೆಳೆದಿದ್ದಾರೆ. ಬಟ್ ಇವತ್ತಿಗೂ ಅದೇ ಸಲಗೆಯಲ್ಲಿ ನಮ್ಮ ಫ್ರೆಂಡ್ಶಿಪ್ ನ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಾರ ಮಗ ಹೋಗ ಮಗ ಅನ್ನೋ ತರದಲ್ಲೇ ಕ್ಲೋಸ್ ಅಲ್ಲಿ ಇದೀವಿ. ಅದಕ್ಕೆ ನಾನು ಅವರಿಬ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕಾರಣ ಅದೇ ಪ್ರೀತಿಲಿ ಇದಾರೆ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಸ್ನೇಹ ಸ್ನೇಹ ಫ್ರೆಂಡ್ಶಿಪ್ ಅಲ್ಲಿ ಆ ಭೇದ ಭಾವ ಇಲ್ಲ. ನಾನು ಸ್ಟಾರು, ನೀನು ಜಸ್ಟ್ ಆಕ್ಟರು, ಆ ಭೇದ ಭಾವ ಇಬ್ರು ನನ್ಗೆ ತೋರಿಸಿಲ್ಲ ಯಾವತ್ತು. ಓಕೆ ಓಕೆ, ಅವ್ರು ಅದು ಕೂಡ ಹೇಳಿದ್ರು ಅವ್ರಿಗೆ ಕಾಲ್ಗೊಂದು ಗಾಯ ಆದಾಗ ನೀವು ನನ್ನ ಅಸ್ಟೆಂಟ್ ಲೋಕಿ ಅಂತ, ಲೋಕಿ ಬಗ್ಗೆ ಸಾಕಷ್ಟು ಜೋಕ್ ಮಾಡ್ತಿದ್ದ ನಮ್ಮ ಸುದೀಪ್. ಆ ಟೈಮಲ್ಲಿ ನಾನು ಇಂಡಸ್ಟ್ರಿಯಲ್ ಹೊಸಬ ಆದ್ರೂ ನನಗೆ ಮುಂಚೆಯಿಂದ ನಾನು ಯಾರು ಹುಡುಗರು ನನ್ನ ಜೊತೆ ಇಟ್ಕೊಂಡು ಇರ್ತಾ ಇದ್ದೆ, ನಂದೊಂಥರ ಲೈಫ್ ಸ್ಟೈಲ್. ಓಕೆ, ಸೊ ಹಂಗಾಗಿ ನಾವು ಅಲ್ಲಿ ರೂಮ್ಮೇಟ್ಸ್ ಆದ್ವಿ ನಾನು ಸುದೀಪ್ ಪಿಕ್ಚರ್ ಇಂದ. ಸುಮಾರು ಸಿನಿಮಾ ನಾವು ರೂಮ್ಮೇಟ್ ಆಗಿದ್ದೀವಿ. ಅದಲ್ಲದೆ ನಾವು ಜಾಸ್ತಿ ಆಚೆನೂ ನಾವು ಸಿಗ್ತಾ ಇರ್ತೀವಿ, ಸೇರ್ತಿರ್ತೀವಿಲ್ಲ. ವೆರಿ ಕ್ಲೋಸ್. ಹೆಂಗಿರ್ತಿದ್ವಿ ಸರ್, ಹೆಂಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸುದೀಪ್ ಸರ್ ಹೆಂಗಿರ್ತಾರೆ, ಸೊ ರೂಮ್ಮೇಟ್ ಆಗಿದ್ರಿ, ಸೊ ಹೆಂಗಿರ್ತಿದ್ರಿ ನೀವು ಇಬ್ರು ಕೂಡ ಅಂತ ಹೇಳಿ, ತರಲೆ ಆಗಿರ್ಬೋದು, ತಮಾಷೆ ಆಗಿರ್ಬೋದು. ಆತರ ಹೆಂಗಂದ್ರೆ ನನ್ಗೆ ನನ್ನ ದೃಷ್ಟಕ್ಕೆ ಸುದೀಪ್ ನಿಜವಾಗ್ಲೂ ಒಳ್ಳೆ ಕುಕ್ಕು.
ಅವಾಗಿಂದನೂ ಅಷ್ಟೇ, ಯಾಕಂದ್ರೆ ಅದು ಸರೋವರ ಹೋಟ್ಲ್ ಇತ್ತಲ್ಲ, ನಾವು ಅಲ್ಲೋಗಿ ಹೋಟ್ಲಲ್ಲಿ ಫಿಶ್ ಎಲ್ಲ ತಿಂತಾಯಿದ್ವಿ. ಬಟ್ ಒಂದು ಚೂರು ಟೇಸ್ಟ್ ಚೇಂಜಸ್ ಆದ್ರೆ ಸುದೀಪ್ ಕಂಡು ಹಿಡಿಯೋದು. ಸೊ ಏನ್ ಹಿಂಗ್ ಬರುತ್ತೆ ಅಂದಾಗ ಆಮೇಲಿಂದ ನಂಗೆ ಅವಾಗಿಂದನು ಅಡುಗೆ ಮಾಡ್ಕೊಟ್ಟಿದ್ದಾರೆ. ಮಾಣಿಕ್ಯ ಇರ್ಬೋದು, ನಮ್ಮ ರನ್ನಾ ಸಿನಿಮಾ ಇರ್ಬೋದು, ನಾನೇನಾರು ಇತ್ತು ಅದ್ರಲ್ಲಿ ನಮ್ ಸುದೀಪ್ ನಮ್ಗೆ ಫಿಶ್ ಸೂಪ್ ಎಲ್ಲ ನನ್ ಫೇವರೇಟ್ ಅದು, ಸುದೀಪೇ ಮಾಡ್ಕೊಡ್ತಾ ಇದ್ದೆ. ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಬಿಟ್ರೆ ತುಂಬಾ ಕ್ಲೋಸ್, ವೆರಿ ಕ್ಲೋಸ್ ಅಂದ್ರೆ ಯಾರು ಅಂತ ಹೇಳಿ ನಿಮ್ಗೆ? ಅಲ್ಲ ಏನಕ್ಕೆ ಅಂದ್ರೆ ಹೇಳ್ತೀನಿ ಕೇಳಿ, ನಾನಿರೋದು ಏರಿಯಾ ಇದು ಬನಶಂಕರಿ ಏರಿಯಾ, ನಮ್ ದರ್ಶನ್ ಇರೋದು ಆರ್ ಆರ್ ನಗರ, ಸುದೀಪ್ ಇರೋದು ಜೆ ಪಿ ನಗರ. ಓಕೆ, ನಾನು ಇವರಿಬ್ರು ಮುಂಚೆಯಿಂದನೂ ಪರಿಚಯ ಇದ್ದು, ಜೊತೆಗೆ ಜಾಸ್ತಿ ನಮ್ಗೆ ಸಿಗೋದ್ರಿಂದ ಇವ್ರು ಕ್ಲೋಸ್ ಅಷ್ಟೇ. ಓಕೆ, ಇಲ್ಲ ಅಂದಿದ್ರೆ ನನಗೆ ಎಲ್ಲ ಪುನೀತ್ ಇರ್ಬೋದು, ನಮ್ಮ ಶಿವಣ್ಣ, ನಾವು ಎಷ್ಟು ಕ್ಲೋಸ್ ಇದ್ವಿ ಅಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕ್ಲೋಸ್ ಇದ್ವಿ. ಮನೆಗೆ ಹೋಗಿ ಕೇರಮ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಓಕೆ, ನನ್ಗೆ ಲಕ್ಕಿ ನಾನು ಯಾ ಎಲ್ಲ ಒಂಥರ ಅದ ಅಜಾತ ಶತ್ರು ಥರ ಎಲ್ಲರಿಗೂ ಫ್ರೆಂಡ್ಸ್ ನಾನು. ಆ ರೀತಿ ಇಲ್ಲಿ ನಾವು ರೆಗ್ಯುಲರ್ ಸಿಗೋದ್ರಿಂದ ನಾವು ಜಾಸ್ತಿ ಕ್ಲೋಸ್ ಟಚ್ ಅಲ್ಲಿ ಇದೀವಿ ಅಷ್ಟೇ. ಓಕೆ, ಅದು ಬಿಟ್ಟರೆ ಎಲ್ಲರೂ ಕ್ಲೋಸ್. ನಮಗೆ ನಾನು ನಮ್ಮ ಉಪ್ಪಿ ಬಂದು ನನ್ನ ಅಣ್ಣನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನನ್ನ ಇಷ್ಟು ಚಿಕ್ಕನಿಂದ ನಮ್ಗೆ ಉಪ್ಪನ್ನ ನೋಡಿದ್ದು. ಮೊನ್ನೆ ಲಗಾಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಸಾಧು ಗೋಕಿಲ್ ಅವ್ರಿಗೆಲ್ಲ ಇರ್ತದೆ, ಇವನು ಇಷ್ಟೇ ಇದ್ದಿದ್ದು ನೋಡಿದ್ರು ನನ್ನ ಜೊತೆ ಸಮುಕ್ ಮಾಡ್ತಾನೆ ಆಕ್ಟಿಂಗ್ ಅಂದ್ರೆ, ಈಗ ಫ್ರೆಂಡ್ ತರ ಮಾಡಿದೀನಿ ಅವ್ರಿಗೆ, ಫ್ರೆಂಡ್ ರೋಲ್ ಮಾಡಿದೀನಿ ಇದರಲ್ಲಿ ಯಾವುದು, ಆಮೇಲೆ ಬುದ್ಧಿವಂತಲೇ ಒಂದು ಹೀರೋಯಿನ್ ಬ್ರದರ್ ರೋಲ್ ಮಾಡಿದೀನಿ, ಅದೆಲ್ಲ ಹೇಳಿದೆ, ರೇಗಿಸ್ತಾ ಇದ್ರು ಉಪೇಂದ್ರ. ಹಂಗೆ ನನ್ಗೆ ಏನಂದ್ರೆ ಎಲ್ಲ ಫ್ಯಾಮಿಲೀಸ್ ತರಾನೇ ಎಲ್ಲರೂ, ಹೀರೋಗಳು ಎಲ್ಲರೂ. ಓಕೆ, ಅದ್ರಲ್ಲಿ ಇವರಿಬ್ರು ಜಾಸ್ತಿ ಕೂಡ.